ನಮ್ಮ ತಂದೆ ತಾಯಿಯವರನ್ನು ನಾಟಕದಲ್ಲಿ ಕ್ವೈಟ್ ಆಕ್ಟಿವ್ ಆಗಿದ್ರು. ಸೊ ನಿಮ್ಗೆ ಈ ಆರ್ಟ್ ಅನ್ನೋದು ಜೀನ್ಸ್ ಅಲ್ಲಿ ಇದೆ, ಜೆನೆಟಿಕಲಿ ನಿಮ್ಗೆ ಅದು ಕಲೆ ಅನ್ನೋದು ಒಲದು ಬಂದಿದೆ. ಅಪ್ಪಾಜಿ ಅವ್ರ ಜೊತೆನೂ ಅಷ್ಟೇ, ಮೈ ಗಾಡ್ ಇಟ್ ವಾಸ್, ಐ ಹ್ಯಾಡ್ ಅ ಫ್ಯೂ ಸೀನ್ಸ್ ವಿತ್ ಹಿಮ್ ಅಲ್ವಾ, ಅವ್ರ ಮಗಳಾಗಿ ಆಕ್ಟ್ ಮಾಡಿದ್ದ ಅನ್ನೋದ್ರಲ್ಲಿ. ಓಹ್, ವಾಟ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಈವನ್ ಸಿನಿಮಾ ಸೀರಿಯಲ್ ಮಾಡ್ತಾನು ಪ್ಲೇಸ್ ಅಲ್ಲಿ ಮಾಡ್ತಿದ್ದೆ. Another beautiful experience was Shankar Nagar direction ನಲ್ಲಿ ನಾಟಕ, ಬೀದಿ ನಾಟಕ, ಬಣ್ಣದ ಸೆಳೆತ ಇದೆಲ್ಲ ಹೇಗ್ ಸ್ಟಾರ್ಟ್ ಆಯ್ತು ನಿಮ್ಗೆ? ನಿಮ್ಗೆ ಹೆಂಗ್ ಇದಕ್ಕೆಲ್ಲ ಅಟ್ರಾಕ್ಟ್ ಆದ್ರಿ ನೀವು ಇದಕ್ಕೆ? ಆಕ್ಚುಲಿ ಡ್ರಾಮಾ ಅನ್ನೋದು ನಮ್ಮ ಮನೆಯಲ್ಲೇ, ಯುನೋ, ನಮ್ ಫ್ಯಾಮಿಲಿ, ನಮ್ ಬ್ಲಡ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಎವಿ ವರ್ಧಾಚಾರ್ ಅವರು ನಮ್ ತಂದೆಯ ಮೆಟರ್ನಲ್ ಅಂಕಲ್. ಎವಿ ವರ್ಧಾಚಾರ್ ಅವರು ಟೂರಿಂಗ್ ಡ್ರಾಮಾ ಕಂಪನಿ ಸ್ಟಾರ್ಟ್ ಮಾಡಿದ್ರು ಕರ್ನಾಟಕನಲ್ಲಿ. ಒನ್ ಆಫ್ ದ ವೆರಿ ಫಸ್ಟ್, ಆರ್ ಮೇ ಬಿ ದ ಫಸ್ಟ್, ನಮ್ಗೆ ಸರಿ ಗೊತ್ತಿಲ್ಲ, ಮೇ ಬಿ ಒನ್ ಆಫ್ ದ ಫಸ್ಟ್ ಟೂರಿಂಗ್ ಡ್ರಾಮಾ ಕಂಪನೀಸ್ ಆಫ್ ಕರ್ನಾಟಕ. ಸೊ ನಾಟಕ ಹಾಡೋದು ಯಾವಾಗ್ಲೂ ನಮ್ಮ ಮನೇಲಿ ಇದ್ದೇ ಇತ್ತು. ನಮ್ ತಂದೆ ತಾಯಿಯವರನ್ನು ನಾಟಕದಲ್ಲಿ ಕ್ವೈಟ್ ಆಕ್ಟಿವ್ ಆಗಿದ್ರು. ನಮ್ಮಮ್ಮ ಅವರು ಆಕ್ಚುಲಿ ಒಂದೆರಡ್ ಮೂರ್ ಸಿನಿಮಾನಲ್ಲಿ ಮಾಡಿದ್ದಾರೆ. ಈ ಸೈಡ್ ಆರ್ಟಿಸ್ಟ್ ಗ್ರೂಪ್ ಡಾನ್ಸ್ ಅಲ್ಲಿ ಇರ್ತಾರಲ್ಲ, ಆ ತರದ್ದು. ನೀವು ಚೆನ್ನೈನಲ್ಲಿ ಇದ್ದಂತ ಒಂದು ಸಂದರ್ಭ, ತಂದೆಯವ್ರಿಗೆ ಚೆನ್ನೈನಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭ, ಅಲ್ಲಿ ಅಮ್ಮ ಅವರು ಈ ರೀತಿ ಅಂದ್ರೆ ಈ ಏನ್ ಹೇಳ್ತಾರೆ, ಈ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ರು ಅನ್ನೋ ಒಂದು ವಿಷಯಗಳನ್ನ ಕೂಡ ಕೇಳ್ಪಟ್ಟೆ. ಅಂಡ್ ಅವಾಗ ಕನ್ಸರ್ವೇಟಿವ್ನೆಸ್ ಜಾಸ್ತಿ ಇತ್ತಲ್ಲಮ್ಮ, ಅಂದ್ರೆ ಸಿನಿಮಾದಲ್ಲಿ ಮಾಡ್ತಾರೆ ಅಂದ್ರೆ ಒಂದು ಅಪರಾಧ ಅನ್ನೋ ತರದಲ್ಲಿ ಇತ್ತು ಮೇನ್ ಸ್ಟ್ರೀಮ್ ಅಲ್ಲಿ ಮಾಡೋರ್ಗೆನೆ. ಅದರಲ್ಲೂ ಈ ತರ ಸಣ್ಣ ಪುಟ್ಟ ಪಾತ್ರಗಳು ಅಥವಾ ಎಲ್ಲೋ ಬಂದು ಹೋಗುವಂಥದ್ದು ಅಥವಾ ಪಕ್ಕದಲ್ಲಿ ನಿಂತಿರುವಂತ ಪಾತ್ರಗಳಾದಾಗ ತುಂಬಾ ಬೇರೆ ತರಾನೇ ಮಾತಾಡೋರು. ಸೊ ಅಮ್ಮ ಅದನ್ನೆಲ್ಲ ತುಂಬಾ ಟಾಲರೇಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡೆ. ಅಂಡ್ ಜಯಲಲಿತಾ ಮೇಡಮ್ದು ಏನೋ ಒಂದು ಸ್ಮಾಲ್ ಕನೆಕ್ಷನ್ ಇದ್ದಂಗಿದೆ ಅಂತ ಕಾಣುತ್ತದೆ. ಅದ್ರ ಬಗ್ಗೆ ಹೇಳೋದಾದ್ರೆಮ್ಮ? ಹೌದು, ಖಂಡಿತ. ಬಿಕಾಸ್ ಅವರು ಸಣ್ಣ ವಯಸ್ಸಿನಲ್ಲೇನೆ ಮದ್ವೆ ಮಾಡ್ಕೊಂಡ್ಬಿಟ್ರು. ಸೊ ನಮ್ ತಂದೆಯವ್ರಿಗೆ ಯಾವ್ದೋ ಒಂದ್ ಚಿಕ್ಕ ಪುಟ್ಟ ಕೆಲಸ ಚೆನ್ನೈನಲ್ಲಿ ಸಿಕ್ತು, ಅಲ್ಲಿಗೆ ಹೊರಟಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣ ಹುಟ್ಬಿಟ್ಟಿದ್ದ. ಸೊ ಇರೋ ಸಂಬಳದಲ್ಲಿ ಮನೆ ಬೆಂಗಳೂರಿಗೂ ಕಳಿಸ್ಬೇಕು, ಅಲ್ಲೂ ಸಂಸಾರ ನಡೆಸ್ಬೇಕು. ಸೊ ಕಷ್ಟದಲ್ಲಿದ್ರು. ಬಟ್ ಅವ್ರು ಔಟ್ ಹೌಸ್ ಅಲ್ಲಿದ್ರು. ಅಲ್ಲಿ ಮೇಲ್ಗಡೆ, ಐ ಮೀನ್ ಮೇನ್ ಮನೆ ಇದ್ದಿದ್ದು ಅವ್ರದ್ದು, ನಾನು ಕ್ಲಾರಿಫೈ ಮಾಡ್ಕೊಂಡೆ. ಅವಾಗ ಟ್ರಾವೆನ್ಕೋರ್ ಸಿಸ್ಟರ್ಸ್ ಅಂತ ಡಾನ್ಸರ್ಸ್ ಇದ್ರು, ಲಲಿತಾ ಪದ್ಮಿನಿ ರಾಗಿಣಿ. ಅದ್ರಲ್ಲಿ ಪದ್ಮಿನಿ ಬಿಕೇಮ್ ವೆರಿ ಪಾಪ್ಯುಲರ್ ಲೇಟ್. ನಿಮ್ ಪದ್ಮಿನಿ ಅವ್ರ ಹೆಸರು ಗೊತ್ತಿರ್ಬೋದು. ಐ ಥಿಂಕ್ ಶಿ ಈವನ್ ಆಕ್ಟೆಡ್ ವಿತ್ ರಾಜ್ ಕಪೂರ್ ಅಂಡ್ ಎವ್ರಿಥಿಂಗ್. ದೊಡ್ಡ ಸ್ಟಾರ್ ಆದ್ರು ಅವರು. ಬಟ್ ಅವಾಗ ಅವ್ರು ಇನ್ನು ಡಾನ್ಸರ್ಸ್. ಸೊ ನಮ್ಮ ಅಮ್ಮನೂ ಡಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅವರು ಹೇಳಿ, ದೇ ಸೆಡ್ ಯುನೋ ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಈ ಗ್ರೂಪ್ ಡಾನ್ಸಸ್ ಅಲ್ಲಿ, ಸಿನಿಮಾಗಳಲ್ಲಿ ಗ್ರೂಪ್ ಡಾನ್ಸರ್ ಆಗಿ ತಗೊಂಡ್ರು ಅವ್ರನ್ನ. ಸೊ ಪಾಪ ಶಿ ಹ್ಯಾಡ್ ಸಮ್ ಇನ್ಕಮ್, ಬಟ್ ಒಂದೊಂದ್ ಎರಡ್ ಮೂರ್ ಸಲ ಮಾಡಿದ್ಮೇಲೆ ಬೇಡ ಅಂತ ಬಿಟ್ಬಿಟ್ರು. ಸೊ ನಿಮ್ಗೆ ಈ ಆರ್ಟ್ ಅನ್ನೋದು ಜೀನ್ಸ್ ಅಲ್ಲಿ ಇದೆ, ಜೆನೆಟಿಕಲಿ ನಿಮ್ಗದು ಕಲೆ ಅನ್ನೋದು ಒಲದು ಬಂದಿದೆ. ನಿಮ್ಗೆ ಈ ಇದಕ್ಕೆ ಆಫರ್ ಬಂದಿದ್ ಹೇಗೆ? ನೀವು ಫಸ್ಟ್ ಅಂದ್ರೆ ಮೈನ್ ಸ್ಟ್ರೀಮ್ ಡ್ರಾಮಾಸ್ ಇರ್ಬೋದು, ಇಲ್ಲ ಟಿವಿ ಇರ್ಬೋದು, ಆಮೇಲೆ ಸಿನಿಮಾ ಇರ್ಬೋದು, ಹೇಗೆ ಕಾಣಿಸ್ಕೊಂಡಿದ್ದು? ಯಾವ್ದು ನಿಮ್ಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ದು? ಅಂದ್ರೆ ನಾನು ಮೈಸೂರಲ್ಲಿ ಇರ್ಬೇಕಾದ್ರೂ ಅಷ್ಟೇ, ಬ್ಯಾಂಗ್ಳೂರ್ಗೆ ಹಾಲಿಡೇಸ್ ಬಂದ್ರೆ ಕಲಾಕ್ಷೇತ್ರದಲ್ಲೇ ಹೋಗಿ ಇರೋದು, ನಾಟಕಗಳು ಮಾಡೋದು, ವರ್ಕ್ಶಾಪ್ಸ್ ಅಟೆಂಡ್ ಮಾಡೋದು, ರೈಟಿಂಗ್ ಅಟೆಂಡ್ ಮಾಡೋದು ಎಲ್ಲ ತುಂಬಾ ಮಾಡ್ತಿದ್ದೆ. ಅವಾಗ ಒಂದ್ಸಲಿ ನಾನು ಉಮಾಶಂಕರ್ ಸ್ವಾಮಿ ಅಂತಿದ್ದಾರೆ, ಅವರು ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು. ಸೊ ಅವ್ರು ನನಗೆ ಯಾವಾಗ್ಲೂ ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಅಂದ್ರೆ 4 ಕಥೆಗಳು, 4 ಜನ ಮಾಡೋದು, 4 ಒನ್ ಆಕ್ಟ್ ಪ್ಲೇಸ್, ಒನ್ ಆಕ್ಟ್ ಡ್ರಾಮಾ ಅನ್ಬೋದು. ಅಂದ್ರೆ ಒಬ್ರೆ ಒಂದ್ ಕಥೆನ ಮಾಡೋದು, ಒಂದ್ 20 minutes ಟು ಹಾಫ್ ಅನ್ ಅವರ್. ಸೊ ಅದರಲ್ಲಿ ನವೀನ್ ಮಾಡ್ದ ಒಂದು, ಸುರೇಶ ಒಂದು, ಸುಜಾತ ಬೆಲ್ವಾಡಿ ಒಂದು, ಇದ್ದತ್ತಂತ ಮಾಡಿದ್ರು, ನಾನೊಂದ್ ಕತೆ. ಸೊ ಒಬ್ರೊಬ್ರೆ ನಮ್ ಕತೆನ ಹೋಲ್, ವೇರ್ ಆನ್ ಸ್ಟೇಜ್ ಫಾರ್ ಹೋಲ್ 30 minutes, ನೋ ಒನ್ ಎಲ್ಸ್. ಇಟ್ ವಾಸ್ ಅಮೇಜ್. ಅವಾಗ ನಾನ್ ಮನ್ಸಲ್ಲಿ ನಾನು ತುಂಬಾ ಇಂಟೆಲೆಕ್ಚುಯಲ್. ಅವಾಗ ನಾನು ಬರೀತಿದ್ದೆ, ಪೋಯೆಟ್ರಿ ಬರೀತಿದ್ದೆ, ಅದು ಇದು ಬರೀತಿದ್ದೆ. ಸೊ ಉಮಾಶಂಕರ್ ಅವ್ರು ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು. ನಾನು ಹೇಳ್ದೆ, ನಾನ್ ಯಾರ ಕತೆನೂ ನಾನ್ ತಗೊಳ್ಳಲ್ಲ, ನಾನೇ ಬರೀತೀನಿ ಅಂತ. I think it's just the arrogance of youth, athwa optimism of youth, yen karitiro kariri athwa moorkatana antane helbodu. But whatever, confidence antu nang tumba ittu. Avaru encourage ಮಾಡಿ ನಾನೇ ನನ್ನ ಕತೆ ನಾನೇ ಬರ್ದೆ, ಅವರು ಹೆಲ್ಪ್ ಮಾಡಿದ್ರು. ಅದನ್ನ ಪ್ಲೇ ಮಾಡ್ತು ಕಲಾಕ್ಷೇತ್ರದಲ್ಲಿ. ವಿ ಗಾಟ್ ಅ ಗುಡ್ ರಿವ್ಯೂ ಅಂಡ್ ಎವ್ರಿಥಿಂಗ್. ಅವರು ನನ್ನ Singeetam Srinivas Rao na ನೋಡ ಕರ್ಕೊಂಡು ಹೋದ್ರು ದೇವತಾ ಮನುಷ್ಯ ಶೂಟಿಂಗ್ ಅಂಡ್ ಆ ಕರ್ಕೊಂಡು ಹೋಗಿದ್ದ ದಿನಾನೇ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲಿ ಹೋಗಿದ್ದ ದಿವಸನೇ that was you know how it happened. I mean ಇವಾಗ ನೆನ್ಸ್ಕೊಂಡ್ರೆ you know I feel nervous you ಹೇಗ್ ಮಾಡಿದೆ ಅಂತ but ಅವಾಗ ಏನ್ ಅನಿಸ್ತಿಲ್ಲ oh I'm happy I'll do it ಅಂತ ಹೌದು ಓಕೆ ಹೇಗಿತ್ತಮ್ಮ ಫಸ್ಟ್ ಮೀಟಿಂಗ್ ಆಫ್ ಸಿಂಗೀತಂ ಶ್ರೀನಿವಾಸ್ ರಾವ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಕಾಂಬಿನೇಷನ್ ವಾಟ್ an amazing man so charismatic ಹೌದು ಅವರು ಮಾತಾಡಿದ ರೀತಿ ಅವರ ಪ್ರಭಾವ it was just an amazing thing everyone made me feel so comfortable and ಅಪ್ಪಾಜಿ ಅವರ ಜೊತೆನೂ ಅಷ್ಟೇ oh my god it was I had a few scenes with him alva our magalaga act madidana adralli oh what an amazing experience aur shistu you know set ak yaar barak munchenu first hour bandiravaru time aur shistu andre avrant kalibeku matte you know kelu senior artist jothe kelsa madbekadre tumba nervous agutte aur you know he is so calming gentle il nitko hage he was yeah, amazing teacher and ಅದರಲ್ಲಿ ಇನ್ನೂ ಒಂದು ಮೇಜರ್ ಕಾಂಬಿನೇಷನ್ ನಮ್ಮ ಸುಂದರ್ ಕೃಷ್ಣ ರಸರ್ ಜೊತೆ ಕಾಲೇಜ್ ನಲ್ಲಿ ಅಂತತೆ ಸೀರೆ ಇನ್ನು 5-6 ಜನ ಹುಡುಗಿರ ಹತ್ರ ಇದೆ ಅವರನ್ನು ಹೋಗಿ ಕೇಳು ಅಂತಿದೆ ಗುಡ್ ಅವರ ವಾಯ್ಸ್ ಅವರು ಕೂಡ ಅಗೇನ್ ಅವರ ವಾಯ್ಸ್ ಅವರ ಡಿಗ್ನಿಟಿ ಯು ನೋ ಅವರು ಅಷ್ಟೇನೇ such a gentle man ಅಂದ್ರೆ ಮಾತಾಡ್ಸೋ ರೀತಿ oh amazing yes ma writing knowledge agle atha writing interest agle hege bantu and aa play nalli yen bagge bardidre nim character yav tara portray agittu adu neevu ravindra kalakshetradalli madiddu aa play ee writing knowledge henge amare ivaga innu continue madidira ಒಟ್ಟಿಗೆ 4 ಪ್ರಶ್ನೆ ಒಟ್ಟಿಗೆ ಹಾಕುತ್ತೆ ನಿಮಗೆ illa unfortunately ivaga writing anta yenu illa kelusali I try to write andre putta you know haiku anta japanese poem idiyala bari 3 liners ಆಗ ಈಗ ಏನೋ ಒಂದು ಟ್ರೈ ಮಾಡ್ತೀನಿ ಬಟ್ ರೈಟಿಂಗ್ ಅದೆಲ್ಲ ಕಂಪ್ಲೀಟ್ ಆಗಿ ಬಿಟ್ಟೋಯ್ತು ಮುಂಚೆಯಿಂದಾನು ನನ್ಗೆ ಓದೋದು ತುಂಬಾ ಇಂಟ್ರೆಸ್ಟ್ ಇತ್ತು ಬರೆಯೋದೂ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಇತ್ತು ಇಂಗ್ಲಿಷ್ ನಲ್ಲಂತೂ ತುಂಬಾನೇ ಇಂಟ್ರೆಸ್ಟ್ ಸೊ ಆ ನಾಟಕದಲ್ಲಿ ಬೇಸಿಕ್ಲಿ ನಾನು ನನ್ನ ಡ್ರೀಮ್ಸ್ ನನಗೆ ಅವಾಗ ಏನ್ ಅನ್ನಿಸ್ತಿತ್ತು ಇಟ್ ವಾಸ್ ಬೇಸಿಕ್ಲಿ ಲೈಕ್ ಆಟೋಬಯೋಗ್ರಫಿಕಲ್ because so Antara you know young age nalli you're like infatuated with the idea of love you don't have a boyfriend athwa nijavaglu boyfriend beku antalla sunna I want to be in love another mele you're in love so it was basically a girl's dream as to her life and how it doesn't work out ashtene okay ಈ ಬರವಣಿಗೆ ಅಭ್ಯಾಸ ಅಂದ್ರೆ ಆಸಕ್ತಿ ಏನಕ್ಕೆ ಬಂತು ನಿಮಗೆ ಯಾಕ ಇಂಟ್ರೆಸ್ಟ್ ಬಂತು ಬರಿಬೇಕು ಅಂತ ರೈಟರ್ ಆಗ್ಬೇಕು ಅಂತ ನಂಗೆ ಐ ಡೋಂಟ್ ನೋ ತುಂಬಾ ಸಣ್ಣ ವಯಸ್ಸಲ್ಲೇ ನಂಗೆ ಸಿಕ್ಕ ನಮ್ಮ ತಂದೆ ತಾಯಿ ಅದೊಂದು ಅಷ್ಟೇ ಬುಕ್ಸ್ ನ ಬೇರೆ ಯಾವ್ದಕ್ಕೂ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ದು ಸೊ ದೊಡ್ಡ ಹಾಲಿಡೇಸ್ ಅಥವಾ ರೆಸ್ಟೋರೆಂಟ್ಸ್ ಹೋಗಿ ತಿನ್ನೋದು ಸಿನಿಮಾಗಳಿಗೆ ಹೋಗಿ ಅದೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಷ್ಟಾಗಿ ಬಟ್ ಆಕ್ಟಿವಿಟೀಸ್ ಏನ್ ಬೇಕು ಪುಸ್ತಕಗಳು ತೆಕ್ಕೊಡೋದು ಅವಾಗೆಲ್ಲ ಲಾಲ್ಬಾಗ್ನೆಲ್ಲ ಕಬ್ಬನ್ ಪಾರ್ಕ್ ನಲ್ಲ ಗೊತ್ತಿಲ್ಲ ಐ ಡೋಂಟ್ ರಿಮೆಂಬರ್ ದೊಡ್ಡ ಬುಕ್ ಫೆಸ್ಟಿವಲ್ ಆಗೋದು ಅದಕ್ಕೆ ಖಂಡಿತ ಕರ್ಕೊಂಡು ಹೋಗ್ತಿದ್ರು ಬುಕ್ ಬೇಕಾ ಬುಕ್ ತಗೋ ಅದನ್ನೆಲ್ಲ ತೆಕ್ಕೊಡ್ತಿದ್ರು ಆಕ್ಟಿವಿಟೀಸ್ಗೆ ನೋ ಪ್ರಾಬ್ಲಮ್ ಏನ್ ಆಕ್ಟಿವಿಟೀಸ್ ಮಾಡ್ತೀವೋ ಹಿಯರ್ ಇಸ್ ದ ಮನಿ ಹೋಗ್ ಮಾಡು ಅಂತ ಸೊ ಆ ಬುಕ್ಸ್ ನೆಲ್ಲ ಓದಿ ನಾನು ರೈಟರ್ ಆಗ್ಬೇಕು ಅಂತ ಅವಾಗಿಂದಾನೆ ತುಂಬಾ ಇತ್ತು ನನ್ಗೆ ಬಟ್ ಆಫ್ ಕೋರ್ಸ್ ಐ ಡಿಡ್ಂಟ್ ಡೂ ಎನಿ ಮಚ್ ರೈಟಿಂಗ್ ಬಟ್ ವಾಟ್ ಎವರ್ ಯು ಹ್ಯಾವ್ ಟ್ರೈಡ್ ಅಲ್ಲ ವೆರಿ ನೈಸ್ ಸೂಪರ್ ಅದು ಅಂಡ್ ದೇವತಾ ಮನುಷ್ಯ ಆಯ್ತಮ್ಮ ದೇವತಾ ಮನುಷ್ಯ ಸಿನಿಮಾ ಬಿಡುಗಡೆ ಆಯ್ತು ಇವತ್ತಿಗೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಾವು ನೋಡಿದ್ರೆ ಗೊತ್ತಾಗುತ್ತೆ ದೇವತಾ ಮನುಷ್ಯ ಅಂತ ರೆಫರ್ ಮಾಡೋದು ಅಂದ್ರೆ ಅಲ್ಲಿ ನೀವು ಸ್ಕ್ರೀನ್ ಮೇಲೆ ನಮಗ್ ಪರಿಚಯ ಆದ್ರಿ ನೀವು ಒತ್ತಿದ ಸೀಲು ಇವತ್ತಿಗೂ ಜನ ಜ್ಞಾಪಕ ಇದೆ ಸೊ ಆಫ್ಟರ್ ದೇವತಾ ಮನುಷ್ಯ ಜನಗಳ ರಿಯಾಕ್ಷನ್ ಹೇಗಿತ್ತು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನನಗೆ ಇವಾಗ ಈ ಸಂದರ್ಭದಲ್ಲಿ ಏನ್ ಕೇಳಬೇಕು ಅನ್ಸಿದ್ರೆ ತಾಯಿಯವ್ರಿಗೆ ನಿಮ್ಮ ಅಮ್ಮ ಅವ್ರಿಗೆ ಅವರೆಲ್ಲೋ ಒಂದು ಆರ್ಟ್ ಇತ್ತು ಒಂದು ಕಲೆ ಇತ್ತು ಒಂದು ಕಲಾವಿದೆಯಾಗಿ ಗುರುತಿಸ್ಕೋಬೇಕು ಅಂತಿದ್ರು ಬಟ್ ಅವ್ರ ಡ್ರೀಮ್ ನ ನೀವ್ ಫುಲ್ಫಿಲ್ ಮಾಡಿದ್ರೆ ಅಂದ್ರೆ ನಿಮ್ಮಲ್ಲಿ ಅವ್ರ ಅದನ್ನ ನೋಡಿದ್ರು ಹೌ ಪ್ರೌಡ್ ಶಿ ವಾಸ್ ವೆರಿ ವೆರಿ ಪ್ರೌಡ್ ತುಂಬಾ ಪ್ರೌಡ್ ಶಿ ಎನ್ಕರೇಜ್ ಮೀ ಫುಲ್ಲಿ ಕಂಪ್ಲೀಟ್ಲಿ ಯು ನೋ ಇದ್ ಮಾಡಬಾರ್ದು ಅಥವಾ ಇನ್ನು ಮುಂದಕ್ಕೆ ಓದು ಶಿ ಸೆಡ್ ನಿನಗೇನ್ ಇಷ್ಟನೋ ನಿನಗೇನ್ ಅನ್ಸುತ್ತೋ ಮಾಡು we are here to support you anta. Adral matra nam tande tai yavaglu idrallu nanu full support madidru. And avaglene nanu nataka Varabindra Kalakshethradalli nan jeevana alla avaga Kalakshethradalli kalitiddu. Mysore alli idre Kalamandira, Bangalore nalli idre Kalakshetra. Suresha matte Prakash Rai, ivaga Prakash Raj avaru, avaga Prakash Rai antidru. ಒಟ್ಟಿಗೆ ಅದೆಷ್ಟು ನಾಟಕಗಳನ್ನ ವಿಮರ್ಶನೆ ಮಾಡೋದು, ಆಕ್ಟ್ ಮಾಡೋದು, ನಿರ್ದೇಶನ ಮಾಡೋದು. ಸುರೇಶ್ ಅವರ ನಿರ್ದೇಶನದಲ್ಲೂ ನಾನು ಆಕ್ಟ್ ಮಾಡಿದ್ದೀನಿ. ಓ ವೆರಿ ನೈಸ್, ವೆರಿ ನೈಸ್. ಅಂಡ್ ನಿಮಗೆ ಏನ್ ಅನಿಸ್ತು ನಿಮ್ಮನ್ನ ನೀವು ಬೆಳ್ಳಿ ತೆರೆ ಮೇಲೆ ನೋಡ್ಕೊಂಡಾಗ? ಪಬ್ಲಿಕ್ ರಿಯಾಕ್ಷನ್ಸ್ ಹೇಗಿತ್ತು? ಆಫ್ ಕೋರ್ಸ್ ನನ್ನನ್ನು ನೋಡಿದ್ರೆ ನಾನು ನನ್ನ ಮೇಲೆ ತುಂಬಾ ಕ್ರಿಟಿಕಲ್ ಆಗಿ ಇರ್ತಿದ್ದೆ. ಇದನ್ನ ಹೀಗ್ ಮಾಡ್ಬೇಕಾಗಿತ್ತು, ಹೀಗ್ ನೋಡ್ಬಾರ್ದಾಗಿತ್ತು, ಟೋನ್ ಬೇರೆ ಇರ್ಬೇಕಾಗಿತ್ತು. ವೆರಿ ಕ್ರಿಟಿಕಲ್ ಆಫ್ ಮೈ ಸೆಲ್ಫ್. ನನ್ನನ್ನು ನೋಡಿ ನನ್ಗೇನು ನನ್ನ ಗುಡ್ ಜಾಬ್ ಅಂತ ಯಾವತ್ತೂ ಅನಿಸ್ಲಿಲ್ಲ. ಬಟ್ ಬೇರೆಯವ್ರು ಹೇಳ್ತಾರೆ ಅಂತ ಕೇಳಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಅಂಡ್ ತುಂಬಾ ಆಶ್ಚರ್ಯದ ಇದು ಅಂದ್ರೆ ಏನಂದ್ರೆ, ಒಂದೇ ಸಿನಿಮಾ ಅಷ್ಟು ಮಾಡಿದ್ರೇನೆ ಅಷ್ಟು ಜನ ಹೊರಗಡೆ ಹೋದ್ರು ರೆಕಗ್ನೈಸ್ ಮಾಡೋರು. ಅಂಡ್ ದಟ್ ವಾಸ್ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಹೌದು, ಮೈಲ್ ಸ್ಟೋನ್ ಸಿನಿಮಾಗಳಲ್ವಾ ಅದೆಲ್ಲಾನು? ಅಪ್ಪಾಜಿ ಒಂದೊಂದು ಸಿನಿಮಾಗಳು ಒಂದೊಂದು ಮೈಲ್ ಸ್ಟೋನ್ ಸಿನಿಮಾಗಳು. ಅದರಲ್ಲಿ ಯು ಆರ್ ಪಾರ್ಟ್ ಆಫ್ ಇಟ್ ಅಂದ್ರೆ ಇಟ್ಸ್ ರಿಯಲಿ ಒಂದು ದೊಡ್ಡ ಹಾನರ್. ಅಂಡ್ ಸೀರಿಯಲ್ ನಮ್ಮ ಕಿರುತೆರೆಗೆ ಬಿಸಿಲು ಕುದುರೆ ಅಂತ ಕಾಣುತ್ತಲ್ವಾ, ನೀವು ಫಸ್ಟ್ ಸೀರಿಯಲ್ ಆಕ್ಟ್ ಮಾಡಿದ್ರು? ಬಿಸಿಲು ಕುದುರೆ ವಾಸ್ ದ ಫಸ್ಟ್ ಸೀರೀಸ್ ಡೈರೆಕ್ಟೆಡ್ ಬೈ ಶಾಮ್ ಸುಂದರ್, ನಮ್ಮ ಮೈನಾವತಿ ಮೇಡಮ್ ಅವ್ರ ಮಗ. ಹೌದು ಹೌದು ಹೌದು. ಹಾಡ್ ನಮ್ಮ ಚೆನ್ನಾಗಿ ಬಿಸಿಲು ಕುದುರೆ, ಇದು ಬಿಸಿಲು ಕುದುರೆ. ಎಸ್, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಹಾಡು. ಯಾ, ಅದೊಂದು ಒಂದೆರಡು ಎಪಿಸೋಡ್ ನಮ್ಮನೆಯಲ್ಲೇ ಶೂಟ್ ಮಾಡಿದ್ದು ಕೂಡ. ಓಕೆ, ಅದರಲ್ಲಿ we were all together. ಹೌದು, ಪ್ರಕಾಶ್ ರೈ was there in it as well, and a lot of us, we had so much fun because ಅದೊಂಥರ ಸೀರಿಯಲ್ಸ್, ಕನ್ನಡ ಸೀರಿಯಲ್ಸ್ ಅದೊಂಥರ ಬಿಗಿನಿಂಗ್ ಸ್ಟೇಜಸ್ ಅದಿನ್ನು ಅವಾಗ. We had so much fun doing it, and Sham was, you know, very young, and our wife ಕೂಡ ತುಂಬಾ involved ಆಗಿದ್ರು. And it was just a group of youngsters, very creative, lot of fun, ತುಂಬಾ ಚೆನ್ನಾಗಿತ್ತು. Oh, very nice, wonderful. So ಆ ಸ್ಮಾಲ್ ಸ್ಕ್ರೀನ್ ಜರ್ನಿ ನಾವು ಮಾತಾಡೋದಾದ್ರೆ, ನಾನು ಮತ್ತೆ ಸಿನಿಮಾಗೆ ಬರ್ತೀನಿ. ಸಿನಿಮಾಗಿದ್ ಮುಂಚೆ ಈ ಸ್ಮಾಲ್ ಸ್ಕ್ರೀನ್ ಜರ್ನಿಗಳು ಸಾಕಷ್ಟು ಜನ ನನಗೆ ಶ್ರೀದೇವಿ ಮೇಡಮ್ ಅವ್ರನ್ನ ಮಾತಾಡ್ತಾ ಇದ್ದೆ ನಾನು. ನೀವೆಲ್ಲ ನಮ್ಮಲ್ಲಿ ಒಟ್ಟಿಗೆ ಮಾಡಿದ್ರಂತೆ ಅಶೋಕ್ ನಾಯ್ಡು ಡೈರೆಕ್ಟ್ ಮಾಡಿದ್ದು. Yes, ಅಶೋಕ್ ನಾಯ್ಡು ಜೊತೆ the best experience was also ಇದು ಪ್ರೀತಿ ಪ್ರೇಮ. ಪ್ರೀತಿ ಪ್ರೇಮ 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 ಸಂಬಟ ಸಾಂಗಲ್ಲ? ಅದೇ, ಎಕ್ಸಾಕ್ಟ್ಲಿ. ವೆಂಕಿ ಸರ್ ತುಂಬಾ ಚೆನ್ನಾಗಿದ್ರು. ವೆಂಕಿ ಸರ್ ಇದ್ರು ಅಂತ ಕಾಣುತ್ತಲ್ಲ ಅದರಲ್ಲಿ? ವೆಂಕಿ, ಸುಧಾ ನರಸಿಂಹ ರಾಜು ಅಂಡ್ ನಾಗೇಶ್ ಯಾದವ್. ಎಸ್, ನಾಗೇಶ್ ಯಾದವ್, ಕರೆಕ್ಟ್. ನಾಗೇಶ್ ಯಾದವ್ ವಾಸ್ ಮೈ ಹಸ್ಬೆಂಡ್ ಇನ್ ದ ಸೀರೀಸ್. ತುಂಬಾ ಚೆನ್ನಾಗಿತ್ತು. ವಿ ಹ್ಯಾಡ್ ಸೋ ಮಚ್. ಅಂಡ್ ಗಾಯತ್ರಿ ಪ್ರಭಾಕರ್ ವಾಸ್ ದೇರ್ ಅಲ್ವಾ? ಎಸ್ ಎಸ್, ನಾನು ಹೇಳಿದ್ರು ಮೊನ್ನೆ ನಾಗೇಶ್ ಸರ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹಿ ವಾಸ್ ರೀಕಲೆಕ್ಟಿಂಗ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ನನಗೆ ಅದು ಕೇಳಿದಾಗ ಸಕ್ಕತ್ ನಿಮ್ ಕ್ಯಾರೆಕ್ಟರ್ ಎಂತ ಕ್ಯಾರೆಕ್ಟರ್ ಅಂತ ಅನಿಸ್ತು. ನಿಮ್ಮ ಹತ್ರ ಒಂದು 8 red color ಮಾರುತಿ 800 ಕಾರ್ ಇತ್ತಂತೆ. ನೀವು ನಾಗೇಶ್ ಸರ್ನ ಒಂದ್ಸತಿ ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋದ್ರಂತೆ. ಹಿ ವಾಸ್ ವೆರಿ ತುಂಬಾ ಮುಜುಗರ ಸ್ವಭಾವ ಅವರು. ನನ್ಗೆ ಬೋರ್ಡ್ ಮಾಡಿದ್ದೆ ಅಖಿಲ ಅವರು ಅಂತ. ಈ ಶೇರ್ಡ್ ಮಿ ಒಂದು ರೇರ್ ಪಿಕ್ಚರ್ ಆಫ್ ಯುವರ್ಸ್ ಆಲ್ಸೋ. ಇನ್ಫ್ಯಾಕ್ಟ್ ನೀವು ಆಸ್ಟ್ರೇಲಿಯಾ ಎಲ್ಲ ಇದ್ದೀರಾ ಅಂತ ಗೊತ್ತಾಗೋದಕ್ಕೆ ಮೇನ್ ಕಾರಣನೇ ನನಗೆ ನಾಗೇಶ್ ಸರ್. ಅಮೇಸಿಂಗ್, ಹಿ ಹ್ಯಾಡ್ ಸೋ ಮಚ್ ಟ್ಯಾಲೆಂಟ್ and such a good looking young man. Adrallu he used to hold himself back. Nanage ishton talent ide, he's got everything, yak ashtu hinde, you know, like he should push himself forward anta. So I said, no, come with me, we need to talk anta. Serial parallel agi nadita irogene stage gal kadenu concentrate martira, itra plays drama galanu martta idra? Kandita ಪ್ಲೇಸ್ ಅಂದ್ರೆ ನಾನು ಅಫ್ಕೋರ್ಸ್ ಪ್ರೈಮರಿ ಸ್ಕೂಲ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಮೇಜರ್ ಪ್ಲೇ, ಫಸ್ಟ್ ಮೇಜರ್ ಪ್ಲೇ ಅಂದ್ರೆ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅವ್ರದ್ದು ಪ್ರೊಡಕ್ಷನ್, ಚಿಲ್ಡ್ರನ್ ಸ್ಟೋರಿ ಟೆಲಿಂಗ್, ಯುನೋ ಜಾನ್ರಾನಲ್ಲಿ ಪ್ರೊಡಕ್ಷನ್. ಅದೊಂದು ಅನ್ಗ್ರೇಟ್ಫುಲ್ ಮ್ಯಾನ್ ಅಂತ. ಅದನ್ನ ಡಿರೆಕ್ಟ್ ಮಾಡಿದ್ದು ಟೆಡಿ ವೈಟ್ ಅಂತ ಅವರು. ಐ ಥಿಂಕ್ ಈಸ್ ಬ್ರಿಟಿಷರ್ ಆಲ್ಬರ್ಟ್, ಬ್ಯಾಂಗ್ಳೂರ್ನಲ್ಲೇ ಸೆಟ್ಲ್ ಆಗಿದ್ರು. ಅಂಡ್ ನಮ್ಮ ಅಣ್ಣನ್ ಫ್ರೆಂಡ್ಸ್ ಎಲ್ರು, ನಮ್ಮ ಅಣ್ಣನೂ ಆಕ್ಟ್ ಮಾಡಿದ್ರು ಅದ್ರಲ್ಲಿ, ನಮ್ಮ ಅಣ್ಣನ್ ಫ್ರೆಂಡ್ಸ್ ಎಲ್ರು ಇದ್ರು ಅದ್ರಲ್ಲಿ. ಸೊ MGS ರಾವ್, ಸತ್ಯ ಗೊತ್ತಿರ್ಬೋದು, ಸುಧಾ ಬೆಲ್ವಾಡಿ, ಪ್ರಕಾಶ್ ಬೆಲ್ವಾಡಿ, ಅಶೋಕ್ ಬಾಲು ಎಲ್ರು ಒಟ್ಟಿಗೆ ಹೋಗ್ತಿದ್ರು. ನಾನಿನ್ನು ಪ್ರೈಮರಿ ಸ್ಕೂಲ್ ಅಲ್ಲ ಅವಾಗ, ಇವರೆಲ್ಲ ಕಾಲೇಜ್ ಅಲ್ಲಿ ಇದ್ರ ಏನೋ ಇದ್ರು ಗೊತ್ತಿಲ್ಲ. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಅ ಮೇಜರ್ ಪ್ರೊಡಕ್ಷನ್, ಬಿಗ್ ಪ್ಲೇ. ಅದಾದ್ಮೇಲೆ ಐ ಕಂಟಿನ್ಯೂಸ್ಲಿ ವರ್ಕ್ ಇನ್ ಪ್ಲೇಸ್, ಈವನ್ ಸಿನಿಮಾ ಸೀರಿಯಲ್ ಮಾಡ್ತಾನು plays will Martin there. Another beautiful experience was Shankar Nagar direction nalli Chitrakala Parishat nalli madidvi. B Jayashree avar haadidru adakke. And the main character was Pinti Rao. Nagamandala nallu ishtene. Oh, what an experience. Avaga nange commit agbittidi ನಾಟಕದಲ್ಲಿ ಅದಲ್ಲದೆ ಸೀರಿಯಲ್ ನಲ್ಲೂ ಮಾಡ್ಬೇಕು ಅಂಡ್ ರಿಹರ್ಸಲ್ಸ್ ಎಷ್ಟು ಲೇಟ್. ಯೂಶಲಿ ಶಂಕರ್ ಅವರ ನನ್ನ ಮನೆಗೆ ಡ್ರಾಪ್ ಮಾಡ್ತಿದ್ದು ರಾತ್ರಿ. ಎಸ್ ಮಾ ಎಸ್ ಮಾತುಕತೆ ಮುಂದುವರ್ಸೋಣ ಒಂದು ಸಣ್ಣ ವಿರಾಮದ ನಂತರ. ಅಂಡ್ ವಾಟ್ ವಾಸ್ ಎಕ್ಸ್ಟ್ರೀಮ್ಲಿ ಫನಿ ವಾಸ್ ಅವ್ರದ್ದು ಮತ್ತೆ ಅರುಂಧತಿ ಕಾನ್ವರ್ಸೇಷನ್. ಅವ್ರು ಯಾವಾಗ್ಲೂ ಇಂಗ್ಲಿಷ್ ನಲ್ಲಿ ಅಥವಾ ಹಿಂದಿನಲ್ಲೂ ತುಂಬಾ ಮಾತಾಡೋರು. But if Arundhati was irritated with Shankar Nagandre, I want the indication. Avag matra barad. Kaine Shankar Nagandre barad. Andre gottu elrigo. She is really angry with him now.